ಹಾಯ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಮಾ. ಗೃಹಜ್ಯೋತಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಉಚಿತವಾದಂತಹ ವಿದ್ಯುತ್ತನ್ನ ಪ್ರತಿ ಮನೆಗೂ ಕೂಡ ಕೊಡ್ತಾ ಇದೆ. 200 ಯೂನಿಟ್ವರೆಗೂ ವಿದ್ಯುತ್ತನ್ನ ಉಚಿತವಾಗಿ ಕೊಡ್ತಾ ಇದೆ. ಸೊ ಈಗಾಗಲೇ ಈ ಒಂದು ಗೃಹಜ್ಯೋತಿ ಯೋಜನೆ ಜಾರಿಗೆ ಬಂದಿದೆ. ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ದೀರಾ, ಕೆಲವರು ಅಪ್ಲೈ ಮಾಡ್ತಿದ್ದೀರಾ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ತುಂಬಾ ಜನ ಏನಂತಂದ್ರೆ ಅಪ್ಲೈ ಮಾಡಿದ್ದಾದ್ಮೇಲೆ ಇದು ಸಕ್ಸಸ್ ಆಗಿದೆಯಾ ಇಲ್ವಾ, ಅಕ್ನಾಲೆಜ್ಮೆಂಟ್ ನಾವು ಹೇಗೆ ತಗೊಳ್ಬೇಕು, ಸೊ ಇಲ್ಲ ಇದು ನಮಗೆ ಸಕ್ಸಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ. ಇನ್ ಕೇಸ್ ನಾವು ಹಾಕಿರುವಂತಹ ಅರ್ಜಿ ಕರೆಕ್ಟ್ ಆಗಿ ಹೋಗಿಲ್ಲ ಅಂತಂದ್ರೆ, ಸಕ್ಸಸ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡಬೇಕು ಅನ್ನುವಂತಹ ಡೀಟೇಲ್ಸ್ ಎಲ್ಲ ನಾನು ಇವತ್ತು ನಿಮ್ಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಮೊದಲಿಗೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಹಾಗಾದರೆ ಬನ್ನಿ, ಗೃಹಜ್ಯೋತಿ ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಹಾಗೆ ಅಕ್ನಾಲೆಜ್ಮೆಂಟ್ ಯಾವ ರೀತಿ ತೊಗೊಳ್ಬೇಕು, ಸರಿಯಾಗಿ ಸಬ್ಮಿಟ್ ಆಗಿಲ್ಲ ಅಂದರೆ ಏನೆಲ್ಲ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ನಲ್ಲಿ ಕಂಪ್ಯೂಟರ್ನಲ್ಲಿ ಮಾಡಬೇಕಾದ್ರೆ, ಕಂಪ್ಯೂಟರ್ ಇಲ್ಲ ಅಂತಂದರೆ ಮೊಬೈಲ್ ಯಾವುದ್ರಲ್ಲಾದರೂ ಪರವಾಗಿಲ್ಲ, ಗೂಗಲ್ ಕ್ರೋಮ್ನಲ್ಲಿ. ಸೊ ಮೊದಲಿಗೆ ನೀವು ಗೃಹಲಕ್ಷ್ಮಿಗೆಲ್ಲ ಅಪ್ಲೈ ಮಾಡ್ತಿರಲ್ವ, ಸೊ ಅದೇ ವೆಬ್ಸೈಟು. ಸೊ ಈ ಸರ್ಕಾರ ಏನೊಂದು ಯೋಜನೆಗಳನ್ನೆಲ್ಲ ಜಾರಿಗೆ ತಂದಿದೆ, ಇದೆಲ್ಲವನ್ನು ಕೂಡ ಸೇವಾ ಸಿಂಧು ವೆಬ್ಸೈಟ್ನಲ್ಲೇ ಬಿಡುವಂಥದ್ದು. ಸೊ ಈಗ ನೀವಿಲ್ಲಿ ಸೇವಾ ಸಿಂಧು GS ಅಂತ ಟೈಪ್ ಮಾಡಿ, SEVA ಸೊ ಇಲ್ಲಿ ಬಂದಿದೆ ನೋಡಿ, ಸೇವಾ ಸಿಂಧು GS ಅಂತ ನೀವು ಮೊದಲಿಗೆ ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ಕಾಣ್ತಾ ಇದೆಯಲ್ವಾ, ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಈ ಪೇಜ್ ಏನಂತಂದ್ರೆ ನೀವು ಗೃಹಲಕ್ಷ್ಮಿ ಆಗಿರಲಿ, ಗೃಹಜ್ಯೋತಿ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಯುವ ನಿಧಿ ಯೋಜನೆ ಆಗಿರಲಿ, ಸೊ ಪ್ರತಿಯೊಂದು ಯೋಜನೆಗಳನ್ನು ಕೂಡ ನೀವು ಇಲ್ಲಿಯೇ ಅಪ್ಲೋಡ್. ನೀವೀಗ ಗೃಹಜ್ಯೋತಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಗೃಹಜ್ಯೋತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ಈಗ ನಿಮಗೆ ಅರ್ಜಿಯ ಸ್ಥಿತಿ ಅಂದರೆ ಸ್ಟೇಟಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗ್ತಾ ಇದೆ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಮೊದಲಿಗೆ ಸೆಲೆಕ್ಷನ್ ಎಸ್ಕಾಮ್ ನೇಮ್ ಅಂತ ಇದೆ. ಸೊ ಮೊದಲಿಗೆ ಸೆಲೆಕ್ಟ್ ಎಸ್ಕಾಮ್ ನೇಮ್ ಅಂತಿದೆ, ನಿಮ್ಮ ಒಂದು ಎಸ್ಕಾಮ್ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮದು ಬೆಸ್ಕಾಮ್ ಆಗಿರೋದ್ರಿಂದ ನಾನು ಇಲ್ಲಿ ಬೆಸ್ಕಾಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಮದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಂಟರ್ ಯುವರ್ ಅಕೌಂಟ್ ID ಅಂತ ಇದೆ ನೋಡಿ, ನಿಮ್ಮ ಒಂದು ಕರೆಂಟ್ ಬಿಲ್ನಲ್ಲಿ ನಿಮ್ಮ ಒಂದು ಕಸ್ಟಮರ್ ID ಅಂತ ಇರುತ್ತೆ, ಆ ಒಂದು ID ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ID ನಂಬರನ್ನು ಕರೆಕ್ಟಾಗಿ ಟೈಪ್ ಮಾಡಿ. ಒಂದು ID ನಂಬರನ್ನು ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಚೆಕ್ ಸ್ಟೇಟಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲೆ ಕೇಳ್ತಾ ಇದೆ ನೋಡಿ, ಸೇವಾ ಸಿಂಧು ಕರ್ನಾಟಕ .gov.in ಸೇಸ್ ಡಾಟಾ ನಾಟ್ ಫೌಂಡ್ ಪ್ಲೀಸ್ ರಿಜಿಸ್ಟರ್ ಟು ಗೃಹಜ್ಯೋತಿ ಸ್ಕೀಮ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗಿದೆ. ನಿಮ್ಮ ಒಂದು ಅಕೌಂಟ್ ID ನಂಬರ್, ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಹಾಗೆ ರಿಜಿಸ್ಟ್ರೇಷನ್ ಡೇಟ್ ಮತ್ತು ಸ್ಟೇಟಸ್ ಇಲ್ಲಿ ಕೊಟ್ಟಿದ್ದಾರೆ. ಯುವರ್ ಅಪ್ಲಿಕೇಶನ್ ಫಾರ್ ಗೃಹಲಕ್ಷ್ಮಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಡ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತ ಬಂದಿದೆ. ಸೊ ಹಾಗಾದರೆ ನಾನು ಈಗ ಅಪ್ಲೈ ಮಾಡಿರುವಂತಹ ಈ ಒಂದು ಅಪ್ಲಿಕೇಶನ್ ಕರೆಕ್ಟಾಗಿ ಅಪ್ಲೈ ಆಗಿದೆ ಹಾಗೂ ಪ್ರೊಸೆಸಿಂಗಲ್ಲಿದೆ. ಸೊ ಹಾಗಾದರೆ ನಂದು ಕರೆಕ್ಟಾಗಿ ಆಗಿದೆ, ಸಬ್ಮಿಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಮೊಬೈಲ್ನಲ್ಲೂ ಕೂಡ ತುಂಬ ಸಿಂಪಲ್ ಆಗಿ ನೀವು ಇದನ್ನು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಏನಂತಂದರೆ ಸೇವಾ ಸಿಂಧು ಗೃಹಜ್ಯೋತಿ ಅಂತ ನೀವು ಅಲ್ಲಿ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸಾಕಷ್ಟು ಜನರಿಗೆ ಇದೊಂದು ಏನಂತಂದರೆ ಲಿಂಕ್ ಸರಿಯಾಗಿ ಸಿಗ್ದಿರೋ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸೊ ಹಾಗಾಗಿ ಅಕ್ನಾಲೆಜ್ಮೆಂಟ್ ತೊಗೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಬರ್ತಾ ಇದೆ. ಸೊ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಹೋದರೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದಾಗಿದೆ. ಸೊ ನೀವೀಗ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ ಗೃಹಜ್ಯೋತಿದು. ಸೊ ಡೌನ್ಲೋಡ್ ಯುವರ್ ಅಕ್ನಾಲೆಜ್ಮೆಂಟ್ ಅಂತ ಇಲ್ಲಿ ಕೇಳ್ತಾ ಇದೆ.
ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ಸೆಲೆಕ್ಟ್ ಎಸ್ಕಾಮ್ ನೇಮ್ ಅಂತ ಕೇಳ್ತಾ ಇದೆ. ಸೊ ಮೊದಲಿಗೆ ನಿಮ್ಮ ಒಂದು ಎಸ್ಕಾಮ್, ನಮ್ಮದು ಇದು ನಮ್ಮದು ಬೆಸ್ಕಾಮ್ ಆಗಿರೋದ್ರಿಂದ ನಾನು ಎಸ್ಕಾಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಯಾವುದಿದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಂಟರ್ ಯುವರ್ ಅಕೌಂಟ್ ಐ ಡಿ, ಅಂದರೆ ನಿಮ್ಮ ಕರೆಂಟ್ ಬಿಲ್ನಲ್ಲಿ ಕಸ್ಟಮರ್ ಐ ಡಿ ಏನಿದೆ ಆ ಒಂದು ಕಸ್ಟಮರ್ ಐಡಿಯನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಅಕೌಂಟ್ ನಂಬರ್ ಏನಿದೆ ಸೊ ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದೆ ಅಂತಂದರೆ ನೋಡ್ತಾ ಇರ್ಬೋದು ನೀವಿಲ್ಲಿ ಈ ರೀತಿಯಾದಂತಹ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ನೀವು ಸಬ್ಮಿಟ್ ಮಾಡಿರುವಂತಹ ಈ ಒಂದು ಗೃಹ ಜ್ಯೋತಿ ಯೋಜನೆ ಕರೆಕ್ಟಾಗಿ ಸಬ್ಮಿಟ್ ಆಗಿದೆ. ನೀವು ಬೇಕಿದ್ದ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಬೋದು ಈ ಒಂದು ಅಕ್ನಾಲೆಜ್ಮೆಂಟನ್ನು. ಇನ್ ಕೇಸ್ ಏನಾದರೂ ಪ್ರಿಂಟರ್ ಇತ್ತು ಅಂತಂದರೆ ನೀವು ಇದನ್ನು ಒಂದು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಮೊಬೈಲ್ನಲ್ಲೂ ಕೂಡ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಈ ಒಂದು ಫಾರ್ಮೆಟನ್ನು. ಸೊ ಇಷ್ಟೇ ನಿಮಗೆ ಬೇಕಾಗಿರುವಂಥದ್ದು. ತುಂಬ ಸಿಂಪಲ್ ಸ್ಟೆಪ್ಸ್ನಲ್ಲಿ ನೀವು ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಗೃಹ ಜ್ಯೋತಿಯ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ. ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ. ಕಂಪ್ಯೂಟರ್ನಲ್ಲಾಗಿರಲಿ ಮೊಬೈಲ್ನಲ್ಲೂ ಕೂಡ ತುಂಬ ಸಿಂಪಲ್ಲಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಒಂದ್ಸಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕರೆಕ್ಟಾಗಿ ಸಬ್ಮಿಟ್ ಆಗಿಲ್ಲ ಅಂತಂದರೆ ಮತ್ತೊಂದ್ಸಲಿ ನೀವು ಈ ಒಂದು ಗೃಹ ಜ್ಯೋತಿಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಆಗಿರೋದ್ರಿಂದ ಒಂದ್ಸಲಿ ನಿಮ್ಮ ಈ ಒಂದು ಗೃಹ ಜ್ಯೋತಿಗೆ ಅಪ್ಲೈ ಯಾರೆಲ್ಲ ಮಾಡಿದ್ದೀರಾ ಸೊ ಒಂದ್ಸಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತು ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ನನ್ನ ಮಾತು ನಿಮ್ಮ ಜೊತೆ. ಟೇಕ್ ಕೇರ್. ಬಾಯ್ ಬಾಯ್.